ಶ್ರೀರಾಮ ಸಮರ್ಥ. ಜುಲೈ 26. ಸಾಧನ ಚತುಷ್ಟಯ. ಯಾವುದೇ ಕಟ್ಟಡವನ್ನು ಕಟ್ಟಬೇಕಾದರೆ ಮೊದಲು ಅದರ ತಳಹದಿಯನ್ನು ಹಾಕುವಂತೆ, ಪರಮಾರ್ಥ ಸಾಧಿಸುವುದಕ್ಕಾಗಿ ಮೊದಲು ಸಾಧನೆಗಳ ತಳಹದಿ ಹಾಕಬೇಕಾಗುತ್ತದೆ. ಶಾಸ್ತ್ರಗಳು 4 ಪ್ರಕಾರದ ಸಾಧನೆಗಳನ್ನು ಹೇಳಿರುತ್ತವೆ. ಮೊದಲು ನಿತ್ಯಾನಿತ್ಯ ವಸ್ತು ವಿವೇಕವಿರಬೇಕು. ಅನಿತ್ಯವಾದ ವಿಷಯಗಳ ಬಗ್ಗೆ ನಾವು ಉದಾಸೀನರಾಗಬೇಕು ಹಾಗೂ ನಿತ್ಯವಾದ ಭಗವಂತನ ಕಡೆಗೆ ಲಕ್ಷ್ಯ ಕೊಡಬೇಕು. ಅನಂತರ ಈ ಜಗತ್ತಿನಲ್ಲಿಯ ಅಥವಾ ಸ್ವರ್ಗದಲ್ಲಿಯ ಭೋಗಗಳ ವಾಸನೆಯನ್ನು ನಾಶ ಮಾಡಬೇಕು. ಇದು 2ನೇ ಸಾಧನೆಯಾಗಿರುತ್ತದೆ. ನಮ್ಮ ಮನಸ್ಸು ಹೊರಗಿನ ವಿಷಯಗಳ ಕಡೆಗೆ ಓಡುತ್ತಿರುತ್ತದೆ. ಅದನ್ನು ಅಲ್ಲಿಂದ ಎಳೆದು ತಂದು ಭಗವಂತನ ಕಡೆಗೆ ಹಚ್ಚಬೇಕು. ನಾವು ತಪ್ಪು ಮಾಡದೇ ಇರುವಾಗಲೂ ಯಾರಾದರೂ ನಮ್ಮ ಮೇಲೆ ಆರೋಪ ಮಾಡಿದರೂ ನಾವು ಅದನ್ನು ಶಾಂತವಾಗಿ ಸಹಿಸಬೇಕು. ಗುರುಗಳ ಹೇಳಿಕೆಯ ಮೇಲೆ ವಿಶ್ವಾಸವಿಡಬೇಕು. ಮನಸ್ಸಿನಲ್ಲಿ ಹರ್ಷ ವಿಷಾದ ಹೊಂದದೆ ಸಂತೋಷದಿಂದಿರಬೇಕು. ಇದು 3ನೇ ಸಾಧನೆಯಾಗಿರುತ್ತದೆ. ಕೊನೆಯದಾಗಿ ಭಗವಂತನ ದರ್ಶನದ ಅಥವಾ ಸದ್ಗುರುಗಳ ದರ್ಶನದ ನಿಜವಾದ ತಳಮಳವಾಗಬೇಕು. ಈ ಎಲ್ಲ ಸಾಧನ ಸಾಮಗ್ರಿಗಳು ಇದ್ದದ್ದಾದರೆ ಮಾತ್ರ ಸಾಧಕನಿಗೆ ಬ್ರಹ್ಮದರ್ಶನವಾಗುತ್ತದೆ. ಬ್ರಹ್ಮದರ್ಶನವಾಗುವುದಕ್ಕಾಗಿ ಕಠೋರ ವೈರಾಗ್ಯ ಬೇಕಾಗುತ್ತದೆ. ದ್ರವ್ಯದ ಲೋಭವು ಸಂಪೂರ್ಣ ಹೋಗಬೇಕು. ಮನಸ್ಸಿನಲ್ಲಿಯ ಕಾಮವಾಸನೆಯು ಪೂರ್ಣವಾಗಿ ಹೋಗಬೇಕು. ಮೋಹಕ್ಕೆ ಬಲಿ ಬೀಳಬಾರದು. ಕೇವಲ ಪ್ರಪಂಚವನ್ನು ಉತ್ತಮವಾಗಿ ಮಾಡುವುದು ಮನುಷ್ಯ ಜನ್ಮದ ಧ್ಯೇಯವಲ್ಲ. ಪ್ರಾಣಿಗಳು ಕೂಡ ತಮ್ಮ ತಮ್ಮ ಪ್ರಪಂಚವನ್ನು ಮಾಡಿಯೇ ಮಾಡುತ್ತವೆ. ಮನುಷ್ಯನು ಭಗವಂತನ ಉಪಾಸನೆಯನ್ನು ಮಾಡಿ ಅವನ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು. ಅಂದರೆ ಮಾತ್ರ ಪ್ರಪಂಚದಲ್ಲಿಯ ಕಷ್ಟಗಳ ಸಾರ್ಥಕತೆಯಾಗುವುದು. ಸದ್ಯದ ಪರಿಸ್ಥಿತಿಯಲ್ಲಿ ಉಪಾಸನೆ ಮಾಡುವುದಕ್ಕೆ ನಾಮದಂಥ ಉಪಾಯವಿರುವುದಿಲ್ಲ. ನಿಜವಾಗಿಯೂ ಭಗವಂತನ ನಾಮದಲ್ಲಿ ಬಹಳ ದೊಡ್ಡ ಸಾಮರ್ಥ್ಯವಿರುತ್ತದೆ. ಅವನ ಹೆಸರು ತೆಗೆದುಕೊಂಡು ಯಾರು ಈ ಜಗತ್ತಿನಲ್ಲಿ ವ್ಯವಹರಿಸುತ್ತಾರೋ ವ್ಯವಹಾರದಲ್ಲಿ ಯಾವಾಗಲೂ ಅವರಿಗೆ ಯಶವಾಗುವುದೆಂದೇನೂ ಇಲ್ಲ. ಆದರೆ ಭಗವಂತನು ಅವರ ಮರ್ಯಾದೆ ಉಳಿಸುತ್ತಾನೆಂಬ ವಿಷಯದಲ್ಲಿ ಸಂಶಯವಿಲ್ಲ. ಪ್ರಪಂಚದಲ್ಲಿ ಯಶ ಹಾಗೂ ಅಪಯಶಗಳು ತಾತ್ಪೂರ್ತಿಕವಾಗಿರುತ್ತವೆ. ಭಗವಂತನ ಅನುಸಂಧಾನಕ್ಕೆ ನಿಜವಾದ ಮಹತ್ವವಿರುತ್ತದೆ. ರಾಮನ ಇಚ್ಛೆಯಿಂದಲೇ ನಾವು ಸುಖ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಇದು ನಮಗೆ ಎಲ್ಲಕ್ಕಿಂತ ಕೊನೆಗೆ ನೆನಪಿಗೆ ಬರುತ್ತದೆಂದು ಸುಖ ದುಃಖಗಳು ಬಾಧಿಸುತ್ತವೆ. ಆದ್ದರಿಂದ ನಾವು ಪ್ರಾರಂಭದಿಂದಲೇ ರಾಮನ ಇಚ್ಛೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ನಡೆಯಬೇಕು. ಇದಕ್ಕಾಗಿ ನಾಮದ ಅವಶ್ಯಕತೆ ಇರುತ್ತದೆ. ಪ್ರಪಂಚದ ಸ್ವರೂಪವು ಹೇಗಿರುತ್ತದೆಂದರೆ, ಇಂದು ಸುಖವಾಯಿತು ಎಂದು ನೆಮ್ಮದಿ ಅನಿಸಿದರೆ ನಾಳೆ ನಮ್ಮ ಮುಂದೆ ದುಃಖದ ತಟ್ಟೆ ಬಡಿಸಿ ಬಂದಿರುತ್ತದೆ. ಒಂದು ಕಣ್ಣಿನಲ್ಲಿ ದುಃಖದ ಅಶ್ರು ಹಾಗೂ ಇನ್ನೊಂದು ಕಣ್ಣಿನಲ್ಲಿ ಸುಖದ ಅಶ್ರುವನ್ನಿಟ್ಟುಕೊಂಡೇ ಮನುಷ್ಯರು ಪ್ರಪಂಚವನ್ನು ಮಾಡಬೇಕು. ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂದ ಮೇಲೆ ಒಂದರ ಬಗ್ಗೆ ಸುಖ ಇನ್ನೊಂದರ ಬಗ್ಗೆ ದುಃಖ ಏಕೆ ಹೊಂದಬೇಕು? ಜಾಣ ಮನುಷ್ಯನು ತನ್ನ ಮನಸ್ಸನ್ನು ಭಗವಂತನ ನಾಮದಲ್ಲಿ ಇಡಬೇಕು ಹಾಗೂ ಉತ್ತಮ ಕೆಟ್ಟ ಪ್ರಸಂಗಗಳೊಂದಿಗೆ ಸಮರಸನಾಗಬೇಕು. ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರ ಹಿಂದೆ ರಾಮನು ನಿಂತೇ ಇರುತ್ತಾನೆ. ರಾಮನು ನಾಮ ತೆಗೆದುಕೊಳ್ಳುವವರ ಕಲ್ಯಾಣ ಮಾಡುತ್ತಾನೆ. ಈ ನನ್ನ ಉಪದೇಶವನ್ನು ಕೊನೆಯವರೆಗೆ ಮರೆಯಬೇಡಿರಿ. ಇಂದಿನ ಮುಖ್ಯ ವಿಚಾರ, ಅತ್ಯಂತ ಪ್ರೇಮದಿಂದ ನಾಮವನ್ನು ತೆಗೆದುಕೊಳ್ಳಿರಿ. ನಾಮದಲ್ಲಿ ತಲ್ಲೀನರಾಗುವುದರಿಂದ ದೇಹದ ಸುಖ ದುಃಖಗಳು ಬಾಧಿಸುವುದಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.